ಇಂದಿನ ವಿಡಿಯೋದಲ್ಲಿ 10 ಉಪಯುಕ್ತವಾದ ಟಿಪ್ಸ್ಗಳನ್ನು ನೋಡೋಣ. ಈ 10 ಯೂಸ್ಫುಲ್ ಟಿಪ್ಸ್ಗಳು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಟಿಪ್ 1, ರಾತ್ರಿ ಮಲಗುವಾಗ ಸ್ವಲ್ಪ ಬಾದಾಮಿ ಎಣ್ಣೆಯನ್ನು ತೆಗೆದುಕೊಂಡು ಕಣ್ಣಿನ ಸುತ್ತಲೂ ಹಚ್ಚಿ 5-10 ನಿಮಿಷಗಳವರೆಗೆ ಮಸಾಜ್ ಮಾಡಿ ಮಲಗಿ. ಬೆಳಗ್ಗೆ ತಣ್ಣೀರಿನಿಂದ ಮುಖ ತೊಳೆಯಿರಿ. ಹೀಗೆ ಮಾಡುವುದರಿಂದ ಕಣ್ಣಿನ ಸುತ್ತಲೂ ಕಪ್ಪಾಗಿದ್ದರೆ ಕ್ರಮೇಣವಾಗಿ ಕಡಿಮೆಯಾಗುತ್ತದೆ. ಟಿಪ್ 2, ಈರುಳ್ಳಿಯ ಸಿಪ್ಪೆಗಳನ್ನು ಎಸೆಯದೆ ಆ ಸಿಪ್ಪೆಗಳನ್ನು ನೀರಿನಲ್ಲಿ ರಾತ್ರಿಯಿಡೀ ನೆನೆಸಿ ಮಾರನೇ ದಿನ ಆ ನೀರನ್ನು ನಿಮ್ಮ ಮನೆಯ ಬಾಗಿಲಿನ ಹತ್ತಿರ, ಕಿಟಕಿಯ ಹತ್ತಿರ ಸಿಂಪಡಿಸಿದರೆ ಇರುವೆಗಳು ಬರುವುದಿಲ್ಲ. ಟಿಪ್ 3, 1 ಗ್ಲಾಸ್ನಷ್ಟು ನೀರನ್ನು ಒಂದು ಪಾತ್ರೆಗೆ ಹಾಕಿ ಇದಕ್ಕೆ 1/2 ಟೀಸ್ಪೂನ್ನಷ್ಟು ಜಜ್ಜಿದ ಶುಂಠಿ ಮತ್ತು 1/2 ಟೀಸ್ಪೂನ್ನಷ್ಟು ಅರಿಶಿನ ಪುಡಿಯನ್ನು ಸೇರಿಸಿ 2-3 ನಿಮಿಷಗಳವರೆಗೆ ಮಧ್ಯಮ ಉರಿಯಲ್ಲಿ ಕುದಿಸಿ ನಂತರ ಇದನ್ನು ಉಗುರು ಬೆಚ್ಚಗೆ ಆಗುವವರೆಗೂ ತಣ್ಣಗಾಗಲು ಬಿಡಿ. ಇದು ಸ್ವಲ್ಪ ಹೊತ್ತು ತಣ್ಣಗಾದ ನಂತರ 1 ಟೀಸ್ಪೂನ್ನಷ್ಟು ಜೇನುತುಪ್ಪವನ್ನು ಸೇರಿಸಿ ದಿನಕ್ಕೆ 1 ಬಾರಿ ಊಟದ ನಂತರ ಕುಡಿಯಿರಿ. ಹೀಗೆ ಮಾಡುವುದರಿಂದ ದೇಹದ ತೂಕವು ಕ್ರಮೇಣವಾಗಿ ಕಡಿಮೆಯಾಗುತ್ತದೆ. ಟಿಪ್ 4, ಮನೆಯಲ್ಲಿ ಕರೆಂಟ್ ಹೋದಾಗ ಅರ್ಜೆಂಟಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾದಾಗ ಹೀಗೆ ಮಾಡಿ. ಸ್ವಲ್ಪ ಶುಂಠಿ ಹಾಗೂ ಬೆಳ್ಳುಳ್ಳಿಯನ್ನು ಚೆನ್ನಾಗಿ ತುರಿದು ತೆಗೆದುಕೊಳ್ಳಿ. ನಂತರ ಇದನ್ನು 1 ಸ್ಪೂನ್ನ ಸಹಾಯದಿಂದ ಸ್ವಲ್ಪ ಸ್ಮ್ಯಾಶ್ ಮಾಡಿದರೆ ಸಾಕು. ಸೇಮ್ ಅಂಗಡಿಯಿಂದ ತರುವ ಥರಾನೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಯಾರಾಗುತ್ತದೆ. ಟಿಪ್ 5, ನಿಮ್ಮ ಮನೆಯಲ್ಲಿ ಬಳಸದೇ ಇರುವ ಮಿಕ್ಸರ್ ಜಾರ್ ಇದ್ದರೆ ಅದರ ಬ್ಲೇಡ್ಗಳು ತಿರುಗದೆ ಗಟ್ಟಿಯಾಗಿ ಹಿಡಿದುಕೊಂಡಿವೆ. ಆ ಸಮಯದಲ್ಲಿ ನಾವು ಅದನ್ನು ಮಿಕ್ಸರ್ಗೆ ಹಾಕಲು ಬಳಸಿದರೆ ಬ್ಲೇಡ್ಗಳು ಕಟ್ ಆಗುವ ಸಾಧ್ಯತೆ ಇರುತ್ತದೆ. ಅದಕ್ಕಾಗಿ ನಾವು ಆ ಮಿಕ್ಸರ್ಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಅಥವಾ ಅಡುಗೆ ಎಣ್ಣೆಯನ್ನು ಹಾಕಿ ಸ್ವಲ್ಪ ಹೊತ್ತು ಹಾಗೆ ಬಿಟ್ಟರೆ ಆ ಮಿಕ್ಸರ್ನ ಬ್ಲೇಡ್ಗಳು ಸರಿಯಾಗುತ್ತವೆ. ಟಿಪ್ 6, 4-5 ಟೇಬಲ್ ಸ್ಪೂನ್ನಷ್ಟು ಕೊಬ್ಬರಿ ಎಣ್ಣೆಗೆ 1 ನಿಂಬೆಹಣ್ಣಿನ ರಸವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ ಈ ಮಿಶ್ರಣವನ್ನು ನಿಮ್ಮ ಕೂದಲಿಗೆ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಿ. ಇದನ್ನು 1-2 ಗಂಟೆಗಳವರೆಗೆ ಹಾಗೇ ಬಿಟ್ಟು ನಂತರ ತಲೆ ಸ್ನಾನ ಮಾಡಿ. ವಾರದಲ್ಲಿ 2-3 ಬಾರಿ ಈ ಮಿಶ್ರಣವನ್ನು ಬಳಸುವುದರಿಂದ ನಿಮ್ಮ ತಲೆಯಲ್ಲಿನ ಬಿಳಿ ಕೂದಲು ಕ್ರಮೇಣವಾಗಿ ಕಪ್ಪಾಗುತ್ತವೆ. ಟಿಪ್ 7, ನಿಮ್ಮ ಮನೆಯ ಹೀಟ್ ಬಾಕ್ಸನ್ನು ಚೆನ್ನಾಗಿ ತೊಳೆದರೂ ಕೂಡ ವಾಸನೆ ಬರುತ್ತಿದ್ದರೆ ಹೀಗೆ ಮಾಡಿ. ಆ ಹೀಟ್ ಬಾಕ್ಸ್ಗೆ ಸ್ವಲ್ಪ ನ್ಯೂಸ್ ಪೇಪರನ್ನು ಹಾಕಿ ಆ ಪೇಪರ್ ಮುಳುಗುವಷ್ಟು ನೀರನ್ನು ಹಾಕಿ ರಾತ್ರಿಯಿಡೀ ಹಾಗೆ ಬಿಡಿ. ಮಾರನೇ ದಿನ ಬೆಳಗ್ಗೆ ಹೀಟ್ ಬಾಕ್ಸನ್ನು ಚೆನ್ನಾಗಿ ತೊಳೆದರೆ ಅದರಿಂದ ವಾಸನೆ ಬರುವುದಿಲ್ಲ. ಟಿಪ್ 8, ತೆಂಗಿನಕಾಯಿಯನ್ನು ಒಡೆದ ನಂತರ ಬರುವ ನೀರಿನಿಂದ ಮುಖ ಕೈಕಾಲನ್ನು ತೊಳೆಯಿರಿ. ಹೀಗೆ ಮಾಡುವುದರಿಂದ ನಿಮ್ಮ ಮುಖವು ಹೊಳೆಯುತ್ತಿರುತ್ತದೆ ಹಾಗೂ ನಿಮ್ಮ ಮುಖದ ಚರ್ಮವು ಡ್ರೈ ಆಗಿದ್ದರೆ ಅದು ಕ್ರಮೇಣವಾಗಿ ಕಡಿಮೆಯಾಗುತ್ತದೆ. ಟಿಪ್ 9, ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ ಹಾಗೂ ರಾತ್ರಿ ಊಟದ ನಂತರ 40 ನಿಮಿಷಗಳಾದ ಮೇಲೆ 1 ಗ್ಲಾಸ್ನಷ್ಟು ಬಿಸಿ ನೀರನ್ನು ಕುಡಿಯಿರಿ. ಹೀಗೆ ಮಾಡುವುದರಿಂದ ನಿಮ್ಮ ದೇಹದಲ್ಲಿನ ಅಧಿಕವಾದ ಕೊಬ್ಬು ಕರಗಿ ನೀವು ಆರೋಗ್ಯವಂತರಾಗಿರಲು ಇದು ಸಹಾಯ ಮಾಡುತ್ತದೆ. ಟಿಪ್ 10, ನಿಮ್ಮ ಮನೆಯ ಗ್ಯಾಸ್ ಸಿಲಿಂಡರನ್ನು ತುಂಬ ದಿನ ಬಾಳಿಕೆ ಬರುವಂತೆ ಮಾಡಬೇಕಾ? ಹಾಗಾದರೆ 1 ಬೌಲ್ಗೆ ಸ್ವಲ್ಪ ಪಾತ್ರೆ ತೊಳೆಯುವ ಲಿಕ್ವಿಡನ್ನು ಹಾಕಿ. ಇದಕ್ಕೆ 2-3 ಟೇಬಲ್ಸ್ಪೂನ್ನಷ್ಟು ದಿನ ಹಲ್ಲುಜ್ಜಲು ಬಳಸುವ ಪೇಸ್ಟ್ ಮತ್ತು 1/2 ಹೋಳಿನಷ್ಟು ನಿಂಬೆಹಣ್ಣಿನ ರಸವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ ಇದಕ್ಕೆ 1/2 ಲೀಟರ್ನಷ್ಟು ಬಿಸಿ ನೀರನ್ನು ಸೇರಿಸಿ. ಈಗ ಗ್ಯಾಸ್ ಸ್ಟೌವ್ನ ಎಲ್ಲ ಬರ್ನರ್ಗಳನ್ನು ಈ ನೀರಿನಲ್ಲಿ 2-3 ಗಂಟೆಗಳ ಕಾಲ ನೆನೆಸಿ. ನಂತರ ಚೆನ್ನಾಗಿ ಉಜ್ಜಿ ತೊಳೆದರೆ ಬರ್ನರ್ಗಳು ಸ್ವಚ್ಛವಾಗುತ್ತವೆ. ವಾರದಲ್ಲಿ ಒಮ್ಮೆಯಾದರೂ ಬರ್ನರ್ಗಳನ್ನು ಈ ರೀತಿಯಾಗಿ ಕ್ಲೀನ್ ಮಾಡಿದರೆ ಗ್ಯಾಸನ್ನು ತುಂಬ ದಿನ ಬಾಳಿಕೆ ಬರುವಂತೆ ಮಾಡಬಹುದು.